ఆత్మానుభూతి ప్రతిబంధశూన్య యథా యథా ప్రత్యక్ అవస్థితం మనః తథా తథా ముంచతి బాహ్యవాసనాః నిశ్శేషమోక్షే సతి వాసనానాం ఆత్మానుభూతిః ప్రతిబంధశూన్యా. ఎష్టెష్టర మట్టిగే అంటే యథా యథా యావాన యావాన అంటే ఎష్టెష్టర మట్టిగే మనః ప్రత్యక్ అవస్థితం ఒళకొళకు సరుకొండు హోగుతాం. ಮನಸ್ಸಿಗೆ ಬುದ್ಧಿಗೆ ಅಹಂಕಾರಕ್ಕೆ ಅಹಂಕಾರ ಆತ್ಮನಲ್ಲಿ ನಿಲ್ಲಿಸುವುದಕ್ಕೆ ಅಲ್ಲಿಗೆ ಹೋಗುವಷ್ಟು ಮಟ್ಟಿನ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಂಡಿರ್ತಾನೋ ಆ ಒಂದು ದೃಢತೆಯ ಉಂಟು. ಅಷ್ಟು ಮಟ್ಟಿಗೆ ಹೊರಗಿನ ವಾಸನೆ ಹೋಗ್ತಾ ಹೋಗುತ್ತೆ. ಅದು ದಿನ ಅದ್ರ ಮೇಲೆ ಹೋಗ್ಬೋದ್ರೆ ಆ ವಾಸನೆ ಬಂದ್ಕೊಳ್ತಾ ಹೊರತು ಉದಾಸೀನ ಮಾಡಿಬಿಟ್ರೆ ಇದು ಲೋಕದಲ್ಲೂ ಅಷ್ಟೇ. ನೆಂಟರು ಇಷ್ಟರು ಸ್ನೇಹಿತರು ಎಲ್ಲರೂ ಅಷ್ಟೇ, ನೀವು ಹೋಗೋದು ಮಾತ್ರ ಬಿಟ್ಬಿಡಿ, ಎಲ್ಲ ತಾನಾಗೆ ಇದಾಗ ಹೋಗ್ಬಿಡುತ್ತೆ. ಅದೇ ಆಶೆ ಆಗಿದ್ದು ಮುಂಚೆ ಆ ಆಶೆ ಇದ್ದಾಗ ಆ ನೀರೋಗಿಂದ ಅದು ತುಂಬ ಬರ್ತಿದ್ರು ಮಾಡ್ತಿದ್ರು. ಇವಾಗ ಫೋನಲ್ಲಿ ಮಾಡಿದ್ರು, ಆಮೇಲೆ ಈದ್ ಬಂದು ಫೋನ್ ಮಾಡ್ತಿದ್ರು. ಆಮೇಲೆ ಅವ್ರದ್ದು ಅವ್ರದ್ದೇ ವ್ಯಾಪ್ತಿ, ನಮ್ದೇ ವ್ಯಾಪ್ತಿ, ಅವ್ರು ಹೇಗಿದ್ದಾರೆ ಸ್ಮರಣೆಗೆ ಬರಲ್ಲ. ಬೇಜಾರಾಗಿಲ್ಲ ನಮ್ಗೆ, ಅವ್ರಿಗೆ ಯಾವ ಇದು ಆಗಿಲ್ಲ, ಮಾನಸಿಕವಾಗಿ ಮಾತಾಗಿ ಆದ್ರೂ ಕನೆಕ್ಷನ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ತಾನೇ ಹೋಗ್ಬಿಡುತ್ತೆ. ಬರ್ತು ಬಂದು ಹೋಗಿ ಮಾಡ್ತಿದ್ರೆ ನಮ್ಮ ರೇಖಾ ತಾಯಿ ಡಾಕ್ಟರ್ ಮುಂದೆ ತುಂಬಾ ನಿಮ್ ಮನಸ್ಸಿಗೆ ಬೇಜಾರಿಲ್ಲ, ಹಾಗೆ ಯಾಕೆ ಆಗ್ತಿಲ್ಲ ಅಮ್ಮ ಏನಪ್ಪ ಅಂತಂದೆ. ಅಮ್ಮ ಆರಂಭ ಗೆಮ್ಮು ಹೋಗ್ಬಿಡ್ತ ನಾನು, ಅವಾಗ ಅಷ್ಟು ಹಚ್ಕೊಂಡಿದ್ವಿ ಬರ್ತಾ ಇದ್ದು ಮಾಡಿದ್ವಿ ಹೋಗ್ತಾ ಇದ್ವಿ. ಇವಾಗೇನು ಅದೇ ತಾ ದಿನ ಕಾಲಂಗೆ ಎದನ್ನೇನ ಅತಿ ಹೋಗಿ ಎದನ್ನೇನ ಕಿರೋ ಹೋಗಿ ಊಟ ಮಾಡಿ ಊಟ ಮಾಡಿ ಬೆಳೆ ಮುಚ್ಚೋಗ್ಬಿಡ್ತಾನು ಹಳೆ ವಾಸನೆ. ಏನು ಮಾಡ್ತಿದಾರ ಯಾರ್ಯಾರು ಕಾಂಟ್ಯಾಕ್ಟ್ ಸಂಬಂಧ ಆಗಿರುತ್ತೋ ಅದ್ರ ವಾಸನೆ ಸಂಸ್ಕಾರ ಅದಿರುತ್ತೆ. ಹೋದ ಹೋದ ಹಳೆ ಹೋಗ್ತಾ ಇರುತ್ತೆ, ಹೊಸದು ಬರ್ತಾ ಇರ್ತಾರೆ. ಎಷ್ಟು ಜನ ಒಂದಾಗುತ್ತೆ ವಿಜಯದಲ್ಲಿ, ಎಷ್ಟು ಜನ ಬರ್ತಾರೋ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ. ಆಶ್ಚರ್ಯ ಇದು ಈ ಸಂಸಾರ ಎಷ್ಟು ಅನಂತ ಆಗಿದೆ ಅಂದ್ರೆ ಯಾರು ಅನ್ಕೊಳ್ಳಲ್ಲ ಅವಾಗ. ಹೌದು ಪ್ರೇಮ ಬರುತ್ತೆ, ಅಟ್ಯಾಚ್ಮೆಂಟ್ ಬರುತ್ತೆ, ಎಲ್ಲ ಬರುತ್ತೆ. ಅವ್ರು ಅವ್ರದ್ದು ಅವ್ರಿಗೆ ಒಟ್ಟು ತಂದೆ ತಾಯಿ ಅಣ್ಣ ತಮ್ಮಂದ್ರನ್ನೇ ನಾವು ಬಿಟ್ಕೊಂಡಿರ್ತೀವಿ ಎಲ್ಲ ಹೋಗಿದ ಮೇಲೆ ಬೇರೆ ಎಲ್ಲ ಯಾವ ಎಲ್ಲ ಹೋಗ್ತಾ ಬರ್ತಾ ಇರ್ತಾರೆ. ಅದು ಸ್ನೇಹ ವಿಶ್ವಾಸ ಬೆಳೆದಾಗ ಅಯ್ಯೋ ನಂಗೆ ಅದೇ ಸರ್ವಸ್ವಾನ ಮಣ್ಣಿಗೆ ಇರುತ್ತೆ. ರಾಮಬದ್ಧ ಶಾಸ್ತ್ರಿಗಳು ಅವನ ಮಗ ಬೇರೆ ಜಾತಿ ಹೋಗಿ ಲವ್ ಮಾಡಿದ, ನೋಡೋ ನೀನು ಲವ್ ಮಾಡಿದ್ಯಲ್ಲಪ್ಪ, ನಾನು ಇದು ಮಾಡಲ್ಲ, ನಾನು ಒಂದೇ ಒಂದು ಹೇಳ್ತೀನಿ, ನಾನು ಹೇಳಿದಂಗೆ ಮಾಡಿದ ಅವಳದ್ದು ಮದುವೆ ಆಗ್ಬೋದು. ಏನು ಅಂತ ನಾಲ್ಕು ತಿಂಗಳು ನೀನು ಅವಳ ಮಾತ್ರ ಹಾಕ್ಬಿಡ್ದು, ಫೋನು ಇದು ಯಾವ ಕಾಂಟ್ಯಾಕ್ಟ್ ಇರೋದು, ನೀನು ಅವ್ನ ಮಾತಾಡ್ಕೊಂಡು ಹೋಗ್ಬಾರ್ದು. ನಾಲ್ಕು ತಿಂಗಳು ಆದ್ಮೇಲೂ ನಿಂಗೆ ಇದ್ರೆ ಅವಳ ಆಗೋ ಹಾಗೆ ಅವಳು ನಂಗೆ ಆಗಲ್ಲ ಆಗಲ್ಲ ಅಂತ. ನಾಲ್ಕು ತಿಂಗಳು ನೀವು ಅವ್ರತ್ತೆ ಮಾತಾಡಬೇಡ, ಅವಳು ನಿನ್ನ ಮಾತಾಡಬೇಡ, ಸಂಬಂಧ ಬನ್ನಿ. ಹಾಗೆ ನಾಲ್ಕು ತಿಂಗಳು ಕಲಿದೆ, ಆ ಈ ತಿಂಗಳು ಆದ್ಮೇಲೆ ನಿನಗೂ ಅವ್ರಿಗೂ ಇದ್ದೆ ಅವಾಗ ಹಾಗೆ ಅಂತ. ಆ ಹಂಗ ನಾಲ್ಕೈದು ತಿಂಗಳು ಆಗ್ಬಿಟ್ಟು ಬಿಟ್ಟ ಹೋಗ್ಬಿಡ್ತಾನು ಅಷ್ಟೇ. ಆ ಪ್ರೇಮಕ್ಕೆ ಅಷ್ಟೇ ಬೆಲೆ. ಮದುವೆ ಆದ್ಮೇಲೆ ಕಿತ್ತಳ್ಕೊಂಡು ಹೋಗುತ್ತಂತೆ, ಹಿಂದ್ ಮದುವೆ ಮುಂಚೆ ಕಿತ್ತಳ್ಕೊಂಡು ಎಲ್ಲ ಪ್ರೇಮಕ್ಕೂ ಅಷ್ಟೇ ಬೆಲೆ. ಆತ್ಮ ಪ್ರೇಮ ಒಂದೇ ಬಿಟ್ಟೋಗ್ತಿರ್ತೀವಿ, ಯಾಕಂದ್ರೆ ಪ್ರೇಮ ಸ್ವರೂಪ ಆದ್ರೆ ಬಿಟ್ಟೋಗಲ್ಲ. ಎಲ್ಲ ಪ್ರೇಮವು ಕೃತಕವಾದ ಪ್ರೇಮ, ಆದ್ರಿಂದ ಮಾಡ್ಕೊಂಡ ಪ್ರೇಮ, ಆದ್ರಿಂದ ಮಾಡ್ಕೊಂಡು ಹೋಗಲೇ ಹೋಗುತ್ತೆ. ಅದು ಕೃತಕ ನಿತ್ಯ, ಏನು ಮಾಡೋಕ್ಕಾಗಲ್ಲ. ತಥಾ ತಥಾ ಮುಂಚೆ ಅಷ್ಟಷ್ಟ ಮಟ್ಟಿಗೆ ಬಿಟ್ಕೊಂಡು ಹೋಗ್ತಾನೆ ಹೊರಗಿನ ವಾಸನೆಗಳನ್ನ. ಪೂರ್ತಿ ಯಾವಾಗ ಹೋಗುತ್ತೆ? ನಿಶೇಷ ಮೋಕ್ಷ, ಸಂಪೂರ್ಣವಾಗಿ ವಾಸನೆ ಬಿಟ್ಟು ಹೋಗ್ತದೆ. ಆತ್ಮಾನುಭೂತಿ, ಹೇ ಆತ್ಮಾನುಭವ ಆಯ್ತು ಮುಂದೆ ಅದು ಪ್ರತಿಬಂಧ ಶೂನ್ಯವಾದ ಆತ್ಮಾನುಭೂತಿ ಆಗುತ್ತೆ. ಅಲ್ಲ, ಆತ್ಮಾನುಭೂತಿ ಆದ್ಮೇಲೆ ವಿಶೇಷ ಮೋಕ್ಷವಾಗುತ್ತೋ, ವಿಶೇಷ ಮೋಕ್ಷವಾದ್ಮೇಲೆ ಆತ್ಮಾನುಭೂತಿ ಆಗುತ್ತೋ ಅಂದ್ರೆ ಇದು ಒಂದು ಹುಚ್ಚು ಬಿಟ್ಟಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಹೋಗ್ತದೆ ಅಂತ. ನನಗೆ ನಿಶೇಷ ಮೋಕ್ಷ ವಾಸನಾ, ನಿಶೇಷ ಮೋಕ್ಷ
ಆಸನಗಳು ಸಂಪೂರ್ಣ ಹೋಯ್ತು ಅಂತಂದ್ರೆ ಪ್ರತಿಬಂಧ ಶೂನ್ಯವಾಗಿ ಆತ್ಮಾನುಭೂತಿ ಆಗತ್ತೆ ಅಂತ. ಯಾವ ಅಡ್ಡಿ ಇಲ್ಲಿ ಕನ್ನಡದಲ್ಲ ಮುಖ್ಯ ಸತಿ ಮುಖ್ಯವಾಗಲಾಗಿ ವಿಶೇಷವಾಗಿ ವಾಸನೆಗಳ ಮೋಕ್ಷವಾಗಲಿ. ವಾಸನದ ವಾಸನೆಗಳ ಮೋಕ್ಷ ವಾಸನೆಗಳ ವಿಶೇಷವಾದ ಮುಖ್ಯ ಮುಂಚೂರು ಸಂಸ್ಕಾರವಾದ ಹಾಗೆ ಬಿಡುಗಡೆ ಆಯ್ತು ಅಂದ್ರೆ ಆತ್ಮಾನುಭೂತಿ ಎತ್ಕೊಂಡ್ಬಿಡತ್ತೆ. ಇವಳ ವಾಸನೆ ಮೋಕ್ಷ ಅಂದ್ರೆ ಬಿಡುಗಡೆ ತಾನೆ, ಒಂದು ಉಳಿದೇನೆ ವಾಸನೆಗಳ ಹೋಯ್ತು ಅಂತಾದ್ರೆ ಆತ್ಮಾನುಭೂತಿ ಆಗುತ್ತೆ. ಆತ್ಮಾನುಭೂತಿ ಆದ್ಮೇಲೆ ಅದು ಆಗತ್ತೋ ಅದಾದ್ಮೇಲೆ ಹೊಂದಿಕೊಂಡು ಇದಿಲ್ಲ ಪೌರಾಪದ ಹೇಳಕ್ ನಾನು. ಕಮ್ಮಿ ಆಗ್ತಾ ಹಾಕ್ತಾರಂತೆ ಪೂರ್ತಿ ಆಯ್ತು ಮೋಕ್ಷ ಆಗುತ್ತೆ ಆ ತರ ಇದೆಲ್ಲ. ಅದು ವಿಶೇಷ ವಾಸನೆ ಅಂತ ಹಾಗೆ ಮುಗಿಯುತ್ತ ಅದೇ ಒಳಕ್ ಹೋಗಕ್ ಹೋದಾಗೆ ವಾಸನೆ ಕಮ್ಮಿ ಆಗುತ್ತೆ ಅನ್ನೋ ನಿಜ. ಅಲ್ಲ ವಿಶೇಷ ವಾಸನಾ ಮೋಕ್ಷ ಅಂತ ಅದು ಸ್ವಾಮಿಗಳು ಅನೇಕ ಜನ್ಮಗಳ ಸಂಸ್ಕಾರ ವಾಸನೆಗಳಿಂದ ವಾಸನೆ ವಿಶೇಷವಾಯಿತು. ಆತ್ಮಜ್ಞಾನವಾದ್ಮೇಲೆ ಆಗುತ್ತೆ ಅಂದ್ರೆ ಸರಿ ವಾಸನೆಗಳ ಹೋದ್ಮೇಲೆ ಅಂತಂದ್ರೆ ಅದು ಅಷ್ಟೇ ಎಷ್ಟೆಷ್ಟು ಬಿಟ್ಕೊಂಡು ಹೋಗ್ತೀವಿ ಅಷ್ಟೆಷ್ಟು ಅದಕ್ಕೆ ಖರ್ಚಾಗ್ತೀಯ ಅಂತ ಕಾಮ ಏಸಿ ಅಥ ಅದನ್ನೇ ಹೀಗೆ ತುಂಬಾ ಸರಳವಾಗಿದೆ ಶ್ಲೋಕಗಳಾಗಲಿ ಅಲ್ಲ ಒಳ್ಳೋ ತುಂಬಾ ಬಿಗಿನೇಶನ್ ಇದೆ. ತುಂಬಾ ಸರಳವಾಗಿದೆ ತುಂಬಾ ಸುಲಲಿತವಾಗಿ ಒಂದು ಇದು ಮಾಡಿದ್ದಾರೆ. ಆತ್ಮನ್ಯೇವ ಸದಾಶ್ಚಿತ್ ಪಾವನುಷ್ಯತ್ ಯೋಗಿನಃ ವಾಸನಾನಾಂ ಖೇಷ್ಟಾತಃ ಸ್ವಾಧ್ಯಾಸ ಅಪನಯಂ ಕುರು. ಆತ್ಮನ್ಯೇವ ಸದಾಶ್ಚಿತ್ ಪಾವನುಷ್ಯತ್ ಯೋಗಿನಃ ವಾಸನಾನಾಂ ಖೇಷ್ಟಾತಃ ಸ್ವಾಧ್ಯಾಸ ಅಪನಯಂ ಕುರು. ಸ್ವಾತ್ಮನಿ ಏವ ಸದಾ ಚಿತ್ವಾ ಮನಃ ನಶ್ಯತಿ ಯೋಗಿನಃ ವಾಸನಾನ ಕ್ಷಯಃ ಚ ಅತಃ ಸ್ವಾಧ್ಯಾತಾಪನಯಂ ಕುರು. ಚಿತ್ಯ ಅಂತ ಪಾಠಾಂತರ ಉಂಟಂತೆ ತನ್ನಲ್ಲೇ ತಾನು ಇರುವುದರಿಂದ ಅಂತ. ಚಿತ್ಯ ಅನ್ನೋದು ಇರುವುದರಿಂದ ಅಂತಾಗುತ್ತೆ. ಚಿತ್ವ ಅನ್ನು ಇದ್ದುಕೊಂಡು ಅಂತ ಆಗುತ್ತೆ. ಅದು ಅದು ಇರೋದು ಸಾಧನೆ ಆಗುತ್ತೆ. ತನ್ನಲ್ಲೇ ನಾನು ಇರೋದು ಸಾಧನೆಯಿಂದ ಮನಸ್ಸು ಯೋಗಿನ ಮನಸ್ಸು ನಾಶವಾಗುತ್ತೆ ಅಂತ ಬಾಧಿತವಾಗುತ್ತೆ. ಅದು ಮನಸ್ಸು ಮನಸ್ಸಾಗಿ ಉಳಿಯೋದೇ ಇಲ್ಲ. ಆತ್ಮನಿಂತ ಆ ಮನಸ್ಸು ಬಾಯಿಲ್ಲ. ಆವಾಗ ವಾಸನೆಗಳ ಕ್ಷೇಮವೂ ಕೂಡ ಅದರಿಂದಲೇ ಆಗುತ್ತೆ. ಅದರಿಂದ ಅತಃ ಈ ವಾಸನೆ ಕ್ಷೇಮ ಮಾಡ್ಕೋದ್ರಿಂದ ಇನ್ನು ಅಧ್ಯಾಸವನ್ನು ಕೂಡ ತೆಗೆದಾಕೊಂಡು ಕಿತ್ತಾಕೊಂಡು ಅತಃ ಅನ್ನೋದು ಈ ಕಾರಣದಿಂದ ಈ ಸಾಧನದಿಂದ ತನ್ನ ಅಧ್ಯಾಸ ಅಧ್ಯಾಸ ತಪ್ಪಲಿಕ್ಕೆ ಸ್ವಾಮಿ ತನ್ನ ಅಧ್ಯಾಸ ಅಂದ್ರೆ ಭ್ರಾಂತಿ ತಪ್ಪಲಿಕ್ಕೆ ಅಪನಯ ಕೊಡು ಅಪನಯ ಅಂದ್ರೆ ತೆಗೆದಾಕೊಂಡು ಅದನ್ನ ರಿಮೂವ್ ಮಾಡು. ಸ್ವ ಅಧ್ಯಾಸ ಅಪನಯ ಕೊಡು ಒಂದೇ ಅಧ್ಯಾಸ ಒಂದೇ ಪದ ಅಪನಯ ಘೈ ಅಪನಯನ ಜುಟ್ಟು ಒಂದೇ ಅರ್ಥ ಒಂದೇ. ದೀಪ ಅಪನಯ ಅಪನಯನ ತಪ್ಪಲಿಕ್ಕೆ ತೆಗೆದಾಕೋ ಅಜ್ಞಾನ ಬಿಟ್ಟಾಕೋ. ತಮೋದ್ವಾಭ್ಯಾಂ ರಜಸ್ತತ್ವಾತ್ ಸತ್ವಂ ಶುದ್ಧೇನ ಸಿದ್ಧ್ಯತಿ. ತಸ್ಮಾ ಸತ್ವಮಷ್ಟಭ್ಯ ಸ್ವಾಧ್ಯಾಸಾಪನಯಂ ಕುರು. ತಮೋದ್ವಾಭ್ಯಾಂ ರಜಸ್ತತ್ವಾತ್ ಸತ್ವಂ ಶುದ್ಧೇನ ನಶ್ಯತಿ ತಸ್ಮಾ ಸತ್ವಮಷ್ಟಭ್ಯ ಸ್ವಾಧ್ಯಾಸಾಪನಯಂ ಕುರು. ತಮಃ ದ್ವಾಭ್ಯಾಂ ರಜಃ ಸತ್ವಾತ್ ಸತ್ವಂ ಶುದ್ಧೇನ
ನಶ್ಯತಿ ತಸ್ಮಾತ್ ಸತ್ವಂ ಅವಷ್ಟಭ್ಯ ಸ್ವಾಧ್ಯಾಸಾಪನಯಂ ಗುರು. ವಿಶುದ್ಧ ಸತ್ಯಸ್ಯ ಗುಣಪ್ರಸಾದ ಸತ್ವಾನುಭೂತಿ ಪರಮಾನಂದಿಯ 118ನೇ ಶ್ಲೋಕದಲ್ಲಿ ಇದೆಯಲ್ಲ, ಅದು ಅಂದ್ರೆ ತಮೋ ಗುಣವನ್ನ ಎರಡರಿಂದ ತೆಗೆದುಹಾಕಿದ್ದಂತೆ. ದ್ವಾಭ್ಯಾಮ ಅಂದ್ರೆ ರಜಸ್ಸು ಸತ್ವದಿಂದ ತಮೋ ಗುಣ ಮೆಟ್ಟಬೇಕು, ರಜಸ್ಸನ್ನ ಸತ್ವಗುಣದಿಂದ ಮೆಟ್ಟಬೇಕು, ಸತ್ವಗುಣದಿಂದ ಶುದ್ಧ ಸತ್ವದಿಂದ ಅಂದ್ರೆ ಪರಮಾತ್ಮಗೆ ಅಂತ ಮೆಟ್ಟಬಹುದು. ಇಲ್ಲಿದೆ ಅದನ್ನ ತಮ ಶುದ್ಧ ಸತ್ವ ಹಾಗೆ ಅಂದ್ರೆ ಅಲ್ಲಿ ಹೇಳಿದ್ದಾರೆ 18ನೇ. ಅದು ಸತ್ಯಗುಣ ಮೇಲೆ ಹೇಗೆ ಶುದ್ಧ ಸತ್ವ, ಶುದ್ಧ ಸತ್ವದ ಲಕ್ಷಣವನ್ನು ಇಲ್ಲಿ ಹೇಳಿದ್ದಾರೆ. ವಿಶುದ್ಧ ಸತ್ವ ಗೀತೆಯಲ್ಲಿ ಇಲ್ಲ, ಗೀತೆಯಲ್ಲಿ ಶುದ್ಧ ಸತ್ವ ಇಲ್ಲ. ಇಲ್ಲ ಇದೆ ರಜಸ್ತತ್ವ ತಮಶ್ಚೈವ ತಮಸ್ತತ್ವ ರಜಸ್ತಥ ಅಂತ ಆಗಿದೆ. ರಜಸ್ತಮಶ್ಚಾಭಿಮೂಲ ಸತ್ವಂ ಭವತಿ ಭಾರತ, ರಜಸ್ತತ್ವ ತಮಶ್ಚೈವ ತಮಸ್ತತ್ವ ರಜಸ್ತಥ. ಈ ದ್ವಾಭ್ಯಾಮ ಆತರ ಇಲ್ಲ, ತಮಸ್ಸನ್ನ ರಜಸ್ಸಿನ ಗೆಲ್ಲುವಂತಿದ್ದಾರೆ, ರಜಸ್ಸನ್ನ ಮುಂದೆ ಹೇಳ್ತಾರೆ. ಎರಡರಿಂದ ಸತ್ತು ಅಲ್ಲಿ ಒಂದೊಂದು ಮಾಡಿದ್ರೆ ಇದು ಒಂದೇ ಮಾಡಿದ್ದಾರೆ, ಅಲ್ಲಿ ರಜಸ್ಸಿಗೆಲ್ಲ ಒಂದೇ ಅಲ್ಲ, ತಮಸ್ಸಿಗೆ ಎರಡು ತಮಸ್ಗೆಲ್ಲಕ್ಕೆ, ತಮಸ್ಗೆಲ್ಲಕ್ಕೆ ರಜಸ್ಸು ಸತ್ತ ಬೇಕು ಅಂದ್ರು, ರಜಸ್ಗೆಲ್ಲ ಸತ್ತ ಒಂದೇ, ಸತ್ವದ ಶುದ್ಧ ಸತ್ವ ಒಂದೇ. ಅದರಂತೆ ರಜಸ್ ತಮಸ್ಗೆಲ್ಲಕ್ಕೂ ಸತ್ವ ರಜಸ್ ಒಂದೇ ಸಾಕು ಅಲ್ಲಿ ಹೇಳ್ಬೋದು. ಸತ್ವಗುಣ ಅಂತಂದ್ರೆ ಮನಸ್ಸು ಸಾತ್ವಿಕ ವಿಚಾರ ಒಲಿಯೋದು, ಶುದ್ಧ ಸತ್ವ ಅಂದ್ರೆ ಪರಮಾತ್ಮನ ಕಂಡ್ಕೊಳ್ಳೋದು. ಹೀಗೆ ದ್ವಾಭ್ಯಾಂ ತಮಃ ಜೇಯ ಅಂತ, ರಜಸ್ತು ಸತ್ವ ಜೇಯ ಅದು ಜೇಯಂ ಇರಬೇಕು ಅಂತ. ಸತ್ವ ಶುದ್ಧೇನ ನಶ್ಯತಿ ನಶ್ಯತಿ ಮಾಡಿ, ಹಾ ರಜ ಸತ್ವ ನಶ್ಯತಿ, ಹಾ ಅದು ಹಾಗೆ ಮಾಡ್ತಾರೆ ಕರೆಕ್ಟ್. ಆದ್ರಿಂದ ಸತ್ವ ಅವಷ್ಟ ಮುಂಚೆ ಸತ್ವಗುಣವನ್ನು ಅವಲಂಬಿಸಿಕೊಂಡು ರಜಸ್ವಿ ತಮಸ್ಸು ಗೆದ್ದುಕೊಂಡು ಆಮ ಸತ್ವಗುಣವನ್ನು ಕೂಡ ಶುದ್ಧತ್ವ ಗೆದ್ಕೊಂಡು ತನ್ನ ಅಧ್ಯಾಸವನ್ನ ಅಪನಯಂ ಕುರು. ಯಾಕೆಂದ್ರೆ ಸತ್ವಕ್ಕೂ ಸತ್ವನಾದ್ರೆ ಶುದ್ಧತ್ವ ಆಗ್ಬೇಕಲ್ಲ, ಶುದ್ಧ ಸತ್ವಕ್ಕೆ ಲಕ್ಷಣ ಏನು ಅಲ್ಲಿ 118ರಲ್ಲಿ ಹೇಳಿದಾರಂತೆ. ಮುಸರಗ್ ಏನಂತ ಇಂಗ್ಲಿಷ್ ಅಲ್ಲೇ ಮುಸರ ಮುಸರ ಮನಸ್ಸಿನ ಇಂಗ್ಲಿಷ್ ಇದೆ ತುಂಬಾ ಹೌದಾ, ಏನಪ್ಪ ಮಗ ಕೈ ಕಸ್ಕೊಂಡ್ರು ಅದಕ್ಕೆ ಏನೋ ಹಂಗ ಕೈ ಎಂಜಿ ಆಯ್ತು. ಹೌದಾ ನಮ್ಮವ್ರ ನಮ್ಮವ್ರ ತಿನ್ನಲ್ವ ಹೌದಾ, ನಮ್ಮವ್ರಿಗೆ ಹೆಂಗ ಮಕ್ಕಳು ಕೈ ಹಿಂಗ್ ಮಾಡ್ಕೊತಾ ಇರ್ತಾರೆ ಅಲ್ವಾ. ಧೈರ್ಯಮಾಲಂಬೆಯತ್ತೇನ ಸ್ವಾಧ್ಯಾಸಾಪನೆಯ ಗುರು, ಪ್ರಾರಬ್ಧಂ ಪುಷ್ಯತಿ ವಪುಃ ಇತಿ ನಿಶ್ಚಿತ್ಯ ನಿಶ್ಚಲಃ ಧೈರ್ಯಂ ಆಲಂಬ್ಯ ಯತ್ನೇನ ಸ್ವಾಧ್ಯಾಸಾಪನಯಂ
ಗುರು. ಅಲ್ಲ, ಸರ್ವದ ಆತ್ಮಚಿಂತೆ ಮಾಡ್ಕೊಂಡ್ಬಿಟ್ರೆ ದೇಹದ ಯೋಗಕ್ಷೇಮ ಏನ್ ಮಾಡುದು, ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಬರುತ್ತಲ್ಲ, ಏನು ಪ್ರಾರ್ಧ ಕಾಪಾಡ್ತಕ್ಕ ಶರೀರವನ್ನ ಯಾಕೆ ಉದ್ದಾಸ್ಯ ಪ್ರಾರ್ಧ ಕರ್ಮ ಇದೆಯಲ್ಲ ಅಲ್ವ. ಪ್ರಾರಬ್ಧಂ ಪುಷ್ಯತಿ ಬಪ್ಪು, ನೀನ್ ಮಾಡಿದ ಕರ್ಮ ನಿನ್ನ ಶರೀರನ ಕಾಪಾಡುತ್ತೆ, ಅದ ಊಟ ತಂದ್ಕೊಡುತ್ತೆ, ಅದಕ್ಕೆ ಬಿನ್ನಿತೆ ಬರುತ್ತೆ, ಮನೆ ಎಲ್ಲಿ ಏನೇನ್ ಬೇಕೋ ಶರೀರ ಬೇಕಾದ್ರೆ ಅಷ್ಟನ್ನು ಪ್ರಾರ್ಧ ಕರ್ಮ ತಂದು ಕೊಟ್ಬಿಡುತ್ತೆ. ನೀನ್ ಅದಕ್ಕೆ ಯೋಚನೆ ಮಾಡಬೇಡ, ನೀನ್ ಮಾಡಿದ ಕರ್ಮದ ಇದೆಯಲ್ಲ ಡಬ್ಬಿಗಳಿಗೆ, ಆ ಪಾಪ ಕರ್ಮ ಡಬ್ಬಿಗಳಿಗೆ ಚೂರ ಚೂರ ತೆಗೀತ ತೆಗೀತ ಅದೇ ಕೊಡ್ತಾ ಹೋಗುತ್ತೆ. ನೀ ಅದಕ್ಕೆ ಎಫೆಕ್ಟ್ ಹಾಕ್ಬೇಡ, ಧೈರ್ಯವನ್ನು ಆಲಂಬಿಸ್ಬೋದು ದೇಹದ ಕಡೆಗೆ ಗಮನ. ನಿಂತ ಲಂಪಮ್ಮ ಅವರು ಅದು ಗಂಗೋತ್ರ ಹೋಗ್ಬಿಟ್ರೆ ಏನು ಅಂತ ಏನ್ ಯೋಚನೆ ಮಾಡ್ಬೇಡಿ. ನಿಮ್ ಪ್ರಾರ್ಧ ನಿಮ್ಮನ್ನ ಕಾಪಾಡುತ್ತೆ, ನಿಮ್ ದೇಹಕ್ಕೆ ಯೋಗಕ್ಷೇಮ ಏನ್ ಬೇಕೋ ಹೋಗ್ತೀರಾ. ಡೇಟ್ ಯಾವಾಗ? ಫೆಬ್ರವರಿ 30 ಗುರುಗಳೇ ಇಬ್ರದು ಒಪ್ಪಂತು ಅಲ್ಲಿಗೆ ಇಬ್ರದು ನಿನ್ನ ಪ್ರಾರ್ಧ ನಿನ್ನ ಕಾಪಾಡುತ್ತೆ, ಅದು ಪೋಷಣೆ ಮಾಡುತ್ತೆ, ಅದು ಅದು ಹೊತ್ಕೊಳುತ್ತೆ, ಅದಕ್ಕೆ ಆ ಜವಾಬ್ದಾರಿ ಕೊಟ್ಬಿಡು, ಅದನ್ನ ವಹಿಸ್ಕೊಂಡ್ಬಿಡಿ, ಅದನ್ನ ಅನ್ಕೊಂಡ್ಬಿಡಿದೆ ನಾನ್ ನಿನ್ನ ನೋಡ್ಕೊಳ್ತೀನಿ. ಈಗ ನೀನ್ ನನ್ ಮಾಡಿಟ್ಟಿದ್ಯಲ್ಲ, ನೀನೇ ಪಾಂಡ್ ಮಾಡ್ಬ ಡೆಪಾಸಿಟ್ ಮಾಡಿಟ್ಟಿದ್ಮೇಲೆ ನಾನು ಖರ್ಚಾಗುವರೆಗೂ ಅದು ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳೆ ನೋಡ್ಕೊತೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಅದ್ ನೀನ್ ಮಾತ್ರ ಧೈರ್ಯವನ್ನ ಅವಲಂಬಿಸ್ಕೋ, ನಂಗೆ ಏನಪ್ಪ ನಾಳೆ ಯೋಚನೆ ಮಾಡ್ಬೇಡ. ಧೈರ್ಯವಾಗಿ ಅಧ್ಯಾತ್ಮ ಮಾರ್ಗ ಧುಮುಕು, ಧುಮುಕು ಯತ್ನದಿಂದ ನಿನ್ನ ಅಧ್ಯಾಸ ಕಳ್ಕೊಳ್ಳೋ ಪ್ರಯತ್ನ ಮಾಡು, ತಪ್ಪಿಗೆ ಕಳ್ಕೊಳ್ಳೋ ಪ್ರಯತ್ನ ಮಾಡು. ಬಾಕಿ ಇದೆ, ಬಾಕಿ ಎಲ್ಲೋ ತಾಂತಾನೇ ಆಗುತ್ತೆ, ಹೆದ್ಕೋಬೇಡ. ಎಲ್ಲೋದು ತತ್ಪ್ರಾಪ್ತವಾಗಿ ಮರುಸ್ಥಲೇಪಿ ಮರಳುಗಾಡ್ ಹೋದ್ರು ಕೂಡ ನಿನ್ ಕರ್ಮ ಅಟ್ಟಿಸ್ಕೊಂಡು ಅಲ್ಲಿ ಕೊಡುತ್ತೆ. ನೀ ತರ ಮೇರು ತತ್ವ ನಾಧಿಕ, ಮೇರು ಚಿನ್ನದ ಪರ್ವತಕ್ಕೆ ಹೋದ್ರು ಚಿನ್ನ ತಗೋಕಾಗಲ್ಲ, ನಿನ್ ಕರ್ಮ ಇಲ್ಲ ಅಂದ್ರೆ ಚಿನ್ನ ಅಂದ್ಬಿಟ್ಟು ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಅದ್ರಿಂದ ಗ್ಯಾರಂಟಿ ನಿನ್ನ ಕರ್ಮಕ್ಕೆ ಪೂರ್ತಿ ಶರಣ ಆಗದಾಗು ಅದ್ ನಡ್ಕ ನಡೆಸತ್ತಿದ್ ಅನ್ಕೋ. ನೀನ್ ಮಾತ್ರ ಭಗವದ್ಭಕ್ತಿ ಇಟ್ಕೊಂಡು ಅಂತರ್ಮುಖನಾಗಿ ಆತ್ಮಸ್ವರೂಪ ವಿಚಾರ ಮಾಡ್ತಾ ಸಚ್ಚಿಂತನೆಯಲ್ಲೇ ಇದ್ಬಿಡು ಅಂತ ಇದ್ದಾರೆ. ಸಾಕಾ?